ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮಸ್ಕಾರ ಸ್ನೇಹಿತರೆ, ಯಾರು ಎಷ್ಟೇ ಹತ್ತು ಕರೆದರೂ ಅಪ್ಪು ಇನ್ನು ನೆನಪು ಮಾತ್ರ. ಅಭಿಮಾನಿಗಳು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾರೆ, ಆದರೆ ಅಪ್ಪ ಮಾತ್ರ ಕಂಠೀರವ ಸ್ಟುಡಿಯೋದಲ್ಲಿ ನಗುತ್ತಾ ಮಲಗಿ ಬಿಟ್ಟಿದ್ದಾರೆ. ಇದನ್ನ ನೋಡಲು ಯಾರಿಂದಲೂ ಸಾಧ್ಯವಾಗುತ್ತಿಲ್ಲ. ಎಲ್ಲರ ಮನಸ್ಸಿನಲ್ಲೂ ದುಃಖ ದುಃಖ. ಹೌದು ಸ್ನೇಹಿತರೆ, ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರಳತೆಯ ಸಾಮ್ರಾಟ, ನಗುವಿನ ಸರದಾರ ಅಪ್ಪು ಅವರು ಇನ್ನು ನೆನಪು ಮಾತ್ರ. ಅಪ್ಪು ಅವರು ಕನ್ನಡ ಚಿತ್ರರಂಗಕ್ಕೆ ಮಾತ್ರವಲ್ಲ, ಇಡೀ ದಕ್ಷಿಣ ಭಾರತ ಚಿತ್ರರಂಗ ಪ್ರೀತಿಸುತ್ತಿದ್ದ, ಗೌರವ ಕೊಡುತ್ತಿದ್ದ ವ್ಯಕ್ತಿಯಾಗಿದ್ದರು. ಎಲ್ಲರ ಜೊತೆಯಲ್ಲೂ ಸದಾ ನಗುತ್ತಾ ಸರಳತೆ ಮತ್ತು ವಿನಯದಿಂದ ಹಿರಿಯರಿಂದ ಪುಟ್ಟ ಮಕ್ಕಳವರೆಗೂ ಪ್ರತಿಯೊಬ್ಬರ ಮನಸ್ಸನ್ನ ಗೆದ್ದ ವ್ಯಕ್ತಿ ಅಪ್ಪು. ಅಪ್ಪು ಅವರ ಅಗಲಿಕೆಯ ದಿನ ಬಂದು ನೋಡಿ ಹೋದ ದರ್ಶನ್ ಅವರು ಅಂತ್ಯಕ್ರಿಯೆಗೂ ಬರಲಿಲ್ಲ. ಆದರೆ ಅಂತ್ಯಕ್ರಿಯೆ ಆದ ನಂತರ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲಿ ದರ್ಶನ್ ಅಂದು ಏಕೆ ಬರಲಿಲ್ಲ ಎಂದು ದೊಡ್ಡ ಪ್ರಶ್ನೆ ಎದ್ದಿತ್ತು. ಈಗ ಅದಕ್ಕೆ ಉತ್ತರ ಎನ್ನುವಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸ್ವತಃ ತಾವೇ ಪುನೀತ್ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ಕೆ ಬಂದಿದ್ದಾರೆ. ಬಂದಿರುವುದು ಮಾತ್ರವಲ್ಲದೆ ಶಿವಣ್ಣ ಅವರನ್ನ ಅಪ್ಪಿಕೊಂಡು ಸಾಂತ್ವನ ಹೇಳುವುದರ ಜೊತೆಗೆ ಇಡೀ ಕುಟುಂಬದ ಜೊತೆ ಮಾತನಾಡಿದ್ದಾರೆ. ಅದರಲ್ಲಿಯೂ ಅಪ್ಪು ಅವರ ಹೆಂಡತಿ ಅಶ್ವಿನಿ ಮೇಡಂ ಅವರಿಗೆ ದರ್ಶನ್ ಹೇಳಿತ್ತು. ಇದಕ್ಕೆ ಪುನೀತ್ ಅವರ ಹೆಂಡತಿ ಕೊಟ್ಟ ಉತ್ತರ ಕೇಳಿದರೆ ನಿಜಕ್ಕೂ ಒಂದು ಕ್ಷಣ ಆಶ್ಚರ್ಯವಾಗುತ್ತದೆ. ಹಾಗಾದರೆ ಅದು ಏನು ಸಂಪೂರ್ಣವಾಗಿ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ಕೂಡ ಅಪ್ಪು ಅವರನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹೌದು, ಶಿವಣ್ಣನಿಗೆ ಅಪ್ಪಿಕೊಂಡು ಸಾಂತ್ವನ ಹೇಳಿದ ನಂತರ ದರ್ಶನ್ ಸೀದಾ ಹೋಗಿತ್ತು ಅಪ್ಪು ಅವರ ಪತ್ನಿ ಅಶ್ವಿನಿ ಅವರ ಬಳಿ. ಹೌದು, ದರ್ಶನ್ ಅವರು ಅಶ್ವಿನಿ ಅವರ ಬಳಿ ಈ ರೀತಿ ಹೇಳಿದ್ದಾರೆ. ಮೇಡಮ್, ಏನು ತಪ್ಪು ತಿಳಿದುಕೊಳ್ಳಬೇಡಿ, ಅವತ್ತು ಏಕೆ ಬರಲಿಲ್ಲ ಅಂದ್ರೆ ನಗು ನಗುತ್ತಾ ಇದ್ದ ಒಂದು ಜೀವವನ್ನ ಶವವಾಗಿ ನೋಡಲು ನನ್ನಿಂದ ಸಾಧ್ಯವಾಗಲಿಲ್ಲ. ಹಾಗಾಗಿ ನಾನು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿಲ್ಲ. ಅದನ್ನ ತಪ್ಪಾಗಿ ಭಾವಿಸಬೇಡಿ. ಅಪ್ಪುಗೂ ನನಗೂ ಯಾವುದೇ ದ್ವೇಷವಿಲ್ಲ. ಅಪ್ಪುನ ದ್ವೇಷಿಸುವ ವ್ಯಕ್ತಿ ನಿಮಗೆ ಎಲ್ಲೂ ಸಿಗುವುದಿಲ್ಲ. ನೀವು ಈ ನೋವನ್ನ ತಡೆದುಕೊಂಡು ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ಯೋಚಿಸಬೇಕು. ಆಗಿದ್ದು ಆಗಿಹೋಯ್ತು. ನಿಮ್ಮ ಹಿಂದೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ, ಅವರ ಮನದಲ್ಲಿ ಅಪ್ಪು ಸದಾ ಜೀವಂತವಾಗಿದ್ದಾರೆ ಅಂತ ದರ್ಶನ್ ಅವರು ಅಪ್ಪು ಅವರ ಪತ್ನಿಗೆ ಹೇಳಿದರು. ಆಗ ಅಶ್ವಿನಿ ಅವರು ದರ್ಶನ್ಗೆ, ನೀವು ಇಲ್ಲಿಯವರೆಗೂ ಬಂದು ನಮಗೆಲ್ಲ ಧೈರ್ಯ ತುಂಬಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಾನು ಇನ್ನು ಮುಂದೆ ಧೈರ್ಯದಿಂದ ಇರುತ್ತೇನೆ, ನನ್ನ ಮಕ್ಕಳ ಮುಂದಿನ ಭವಿಷ್ಯವನ್ನ ರೂಪಿಸುತ್ತೇನೆ. ಅಪ್ಪು ನನ್ನನ್ನ ಬಿಟ್ಟು ಹೋಗಿದ್ದಾರೆ ಅಂತ ಯಾವತ್ತೂ ಅಂದುಕೊಳ್ಳುವುದಿಲ್ಲ. ಅವರು ನನ್ನ ಹೃದಯದಲ್ಲಿ, ಲಕ್ಷಾಂತರ ಅಭಿಮಾನಿಗಳ ಹೃದಯದಲ್ಲಿ ಸದಾ ಇರುತ್ತಾರೆ ಎಂದು ಹೇಳಿದರು. ಅಪ್ಪು ಅವರನ್ನ ಕಳೆದುಕೊಂಡು ನಿಮಗೂ ಬೇಜಾರಾಯ್ತಾ? ದರ್ಶನ್ ಬಂದಿದ್ದರ ಬಗ್ಗೆ ಹಾಗೂ ಅಶ್ವಿನಿ ಮೇಡಂಗೆ ಧೈರ್ಯ ತುಂಬುವ ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.